ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ದುಬೈ ದುಬೈ ಅಂದ ತಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರೋದೇ ಬುರ್ಜ್ ಖಲೀಫಾ. ಈ ಬುರ್ಜ್ ಖಲೀಫಾನ ನೋಡಬೇಕು ಅಂತಾನೆ ಲಕ್ಷಾಂತರ ಜನ ದುಬೈಗೆ ಭೇಟಿ ನೀಡ್ತಾರೆ. ಅದರಲ್ಲಿ ನಮ್ಮ ಭಾರತೀಯರು ಕೂಡ ಇದ್ದಾರೆ. ಹಾಗೆ ಅಲ್ಲಿನ ಲಕ್ಷುರಿ ಲೈಫ್, ಆ ಲೈಫನ್ನು ಲೀಡ್ ಮಾಡುವಂತಹ ದುಬೈನ ಶೇಖ್ಗಳು, ಹಾಗೆ ಅವ್ರು ಬಳಸುವಂತಹ ದುಬಾರಿ ಕಾರ್ಗಳು, ಇವನ್ನೆಲ್ಲ ನೋಡಿದರೆ ನಮಗೆ ವಾವ್ ಅನ್ನುವಂತಹ ಫೀಲ್ ಬರುತ್ತೆ. ನಿಮ್ಮಲ್ಲಿ ಕೆಲವರಿಗೆ ಜೀವನದಲ್ಲಿ ಒಂದ್ಸಲನಾದರೂ ದುಬೈಗೆ ಹೋಗಿ ಬರಬೇಕು ಅನ್ನೋ ಆಸೆ ಇರುತ್ತೆ. ಇನ್ನೂ ಕೆಲವರಿಗೆ ದುಬೈನಲ್ಲೇ ಜಾಬ್ ಮಾಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಅವರಿಗೋಸ್ಕರನೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಸ್ನೇಹಿತರೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನೀವು ದುಬೈ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನೋಡಿರ್ತೀರಾ. ನಮ್ಮ ಕನ್ನಡದ ಯೂಟ್ಯೂಬರ್ಸ್ಗಳೇ ದುಬೈಗೆ ವಿಸಿಟ್ ಮಾಡಿ ಅಲ್ಲಿನ ವಿಶೇಷತೆಗಳನ್ನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಅಲ್ಲಿನ ಕಾಸ್ಟ್ಲಿ ದುನಿಯಾ, ಕಾಸ್ಟ್ಲಿ ಕಾರ್ಗಳು, ಲಕ್ಸುರಿ ಲೈಫ್, ಅಲ್ಲಿನ ಬಿಲ್ಡಿಂಗ್ಗಳು, ಇದನ್ನೆಲ್ಲ ನೋಡಿದರೆ ನಿಮಗೂ ಕೂಡ ಅನಿಸೆ ಇರುತ್ತೆ ಬದುಕಿದರೆ ದುಬೈನಲ್ಲೇ ಬದುಕಿರಬೇಕು ಅಂತ. ಇನ್ನು ಟೆಕ್ನಾಲಜಿಯ ವಿಷಯಕ್ಕೆ ಬಂದರೆ ಅಲ್ಲಿನ ಮ್ಯೂಸಿಯಂಗಳಿಗೆ ನೀವೇನಾದರೂ ಭೇಟಿ ನೀಡಿದ್ರೆ ನಿಮ್ಗೆ ಅನಿಸೋದೇನು ಅಂದರೆ ನಾವಿನ್ನೂ 2023ರಲ್ಲೇ ಇದ್ದೀವಿ, ಆದರೆ ದುಬೈ 2050ರಲ್ಲಿ ಇದೆಯಲ್ಲಪ್ಪ ಅನ್ನೋ ಮಟ್ಟಿಗೆ ದುಬೈ ಟೆಕ್ನಾಲಜಿಯನ್ನು ಬಳಸಿಕೊಳ್ಳುತ್ತೆ. ಟೆಕ್ನಾಲಜಿ ಅಂದ ತಕ್ಷಣ ಪ್ರಪಂಚದ ಕಣ್ಣಿಗೆ ಕಾಣೋದು ಜಪಾನ್, ಆದರೆ ಅದೇ ಟೆಕ್ನಾಲಜಿ ಮಾತ್ರ ನಮಗೆ ನೋಡೋದಕ್ಕೆ ಸಿಗೋದು ದುಬೈನಲ್ಲಿ. ಇದೊಂಥರ ಕೇಳೋದಕ್ಕೆ ವಿಚಿತ್ರವಾಗೇ ಇದೆಯಲ್ಲ. ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ಪ್ರಪಂಚದಲ್ಲಿಯೇ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳನ್ನು ಹೊಂದಿರೋ ದೇಶ ಅಮೆರಿಕ. ಅದೇ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇರೋರು, ವರ್ಕ್ ಮಾಡ್ತಾ ಇರೋರು ಮಾತ್ರ ನಮ್ಮ ಭಾರತೀಯರು. ಈ ಮಾತನ್ನು ಯಾಕೆ ಹೇಳಿದೆ ಅಂತ ನೆಕ್ಸ್ಟ್ ಹೇಳ್ತೀನಿ. ದುಬೈನಲ್ಲಿ ಜಾಬ್ನ ಯಾವ ಥರ ಹುಡುಕಬೇಕು ಅಂತ ಹೇಳೋದಕ್ಕಿಂತ ಮೊದಲು, ದುಬೈನಲ್ಲಿ ನನ್ನ ಫ್ರೆಂಡ್ ಒಬ್ಬ ಕಾರ್ ಡ್ರೈವರ್ ಆಗಿ ಕೆಲಸನ ಮಾಡ್ತಾ ಇದ್ದಾನೆ. ಅವನ ಜೊತೆ ನಾನು ಸ್ವಲ್ಪ ಮಾತಾಡಿದೆ, ಜಾಬ್ನ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಂಡೆ, ಅದನ್ನೇ ನಿಮ್ಮ ಹತ್ರ ಹೇಳ್ತೀನಿ. ಇವನು ಬೆಂಗಳೂರಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸನ ಮಾಡ್ತಾ ಇರ್ತಾನೆ. ತಿಂಗಳಿಗೆ 15,000 ರೂಪಾಯಿ ಸ್ಯಾಲ್ರಿನ ತಗೋತಾ ಇರ್ತಾನೆ. ಹೀಗೆ ಒಂದಿನ ಬ್ರೋಕರ್ನ ಪರಿಚಯ ಆಗುತ್ತೆ. ಆ ಬ್ರೋಕರಿಂದ ದುಬೈನ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ತಿಳ್ಕೊತಾನೆ. ಈ ಥರ 2 ವರ್ಷ ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟ್ ಪ್ರಕಾರ ನೀನು ಯಾವಾಗಂದರೆ ಅವಾಗ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಆ ಅಗ್ರಿಮೆಂಟ್ ಕಂಪ್ಲೀಟ್ ಆದಮೇಲೆ ವಾಪಸ್ ಬರೋದು. ತಿಂಗಳಿಗೆ 35,000 ಸಂಬಳ ಇರುತ್ತೆ. ಈ ಥರ ಎಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊತಾನೆ. ಮನೆಯಲ್ಲಿ ಒಪ್ಪಿಸ್ತಾನೆ, ದುಬೈಗೆ ಹೋಗ್ತಾನೆ. ಮೊದಲಿಗೆ ಅವನಿಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ. ಆಮೇಲೆ ಅವನು ಕೂಡ ಅಲ್ಲಿಗೆ ಅಡ್ಜಸ್ಟ್ ಆಗ್ತಾನೆ, ಕೆಲಸನ ಮಾಡ್ತಾನೆ. ಅವನಿಗಂತಾನೆ ಒಂದು ಸಪ್ರೇಟ್ ದೊಡ್ಡದಾಗಿರೋ ಒಂದು ರೂಮನ್ನು ಕೊಟ್ಟಿರ್ತಾರೆ, ಆರಾಮಾಗಿ ಕೆಲಸ ಮಾಡಿಕೊಂಡು ಇರ್ತಾನೆ. ನಾನು ಕೇಳ್ತಾ ಹೋದೆ, ಊಟ ತಿಂಡಿಗೆಲ್ಲ ನಿನ್ನ ಕಷ್ಟ ಆಗಲ್ವಾ, ನಿನಗೆ ಯಾವ ಥರ ಮಾಡ್ಕೊತೀಯ, ನೀನೇ ಅಡುಗೆ ಮಾಡ್ಕೊತೀಯ, ಯಾವ ಥರ ಇರುತ್ತೆ ನಿನಗೆ ಊಟ ತಿಂಡಿದು ವ್ಯವಸ್ಥೆ ಅಂತ ಎಲ್ಲ ಕೇಳ್ತಾ ಹೋದೆ. ಅವನು ಹೇಳ್ತಾನೆ, ಇಲ್ಲ ಊಟ ತಿಂಡಿಗೆ ಇದಕ್ಕೆಲ್ಲ ಬಾಂಗ್ಲಾ ಕಡೆಯಿಂದ ಬರ್ತಾರೆ, ಬಾಂಗ್ಲಾದೇಶದಿಂದ ಬರ್ತಾರೆ ಅಡುಗೆ ಮಾಡೋರೆಲ್ಲ, ತುಂಬ ಜನ ಬಾಂಗ್ಲಾದವರು, ಇಲ್ಲಿ ವರ್ಕರ್ಸ್ ಮಾತ್ರ ಇಂಡಿಯನ್ಸ್ ಬರ್ತಾರೆ ಅಂತ ಹೇಳ್ದ. ಮತ್ತು ನಾನ್ ವೆಜ್ ಅವ್ರು ಮಾಡೋದು ನಿನಗೆ ಅಡ್ಜಸ್ಟ್ ಆಗುತ್ತಾ, ಇಲ್ಲ ನಾನು ವೆಜ್ಜು, ಇಲ್ಲಿ ಬಂದಮೇಲೆ ನಾನು ನಾನ್ ವೆಜ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾನೆ. ದುಬೈನಲ್ಲಿರೋ ಪ್ಲೇಸ್ಗಳಿಗೆಲ್ಲ ವಿಸಿಟ್ ಮಾಡಿ ಅಲ್ಲಿನ ಫೋಟೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದ. ಅಲ್ಲಿನ ಇಂಡಿಯನ್ಸ್ ಫಂಕ್ಷನ್ ಮಾಡಿದ್ರೆ ಅದಕ್ಕೂ ಕೂಡ ವಿಸಿಟ್ ಮಾಡಿ ಅಲ್ಲಿನ ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದ. 2 ಇಯರ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಇಂಡಿಯಾಗೆ ರಿಟರ್ನ್ ಆದ. ಅವನ ಜೊತೆ ಮಾತಾಡ್ತಾ ಕೆಲವು ಬೇಸಿಕ್ ಇನ್ಫಾರ್ಮೇಷನನ್ನು ತಿಳ್ಕೊಂಡೆ. ಅಲ್ಲಿನ ವ್ಯವಸ್ಥೆ ಯಾವ ಥರ ಇದೆ, ಅಲ್ಲಿನ ವ್ಯವಹಾರ ಯಾವ ಥರ ನಡೆಯುತ್ತೆ ಅಂತ ಬೇಸಿಕ್ ಇನ್ಫಾರ್ಮೇಷನನ್ನು ತಿಳ್ಕೊಂಡೆ. ನಿನಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಆಗಲಿಲ್ವಾ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ತಾನೆ, ಸ್ಯಾಲ್ರಿ ಎಲ್ಲ ಕರೆಕ್ಟಾಗೆ ಕೊಡ್ತಾರೆ, ಆದರೆ ಊಟ ತಿಂಡಿದೆ ಸ್ವಲ್ಪ ಪ್ರಾಬ್ಲಮ್ಮು, ಅದೇ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ. ನಾನು ವೆಜ್ಜು ಅಲ್ಲಿ ಸಿಗೋದು ಬರೀ ನಾನ್ ವೆಜ್ಜು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಇರ್ತೀನಿ. ಇದು ಬಿಟ್ಟರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದಿಲ್ಲ, ಮತ್ತೆ ಹೋಗ್ತೀನಿ, ಇನ್ನೊಂದೆರಡು ವರ್ಷ ಕೆಲಸ ಮಾಡಿಕೊಂಡು ವಾಪಸ್ ಬರ್ತಾ ಸ್ವಲ್ಪ ದುಡ್ಡು ತಂದು ಅದರಲ್ಲೇ ಬಿಸ್ನೆಸ್ಸನ್ನು ಮಾಡಬೇಕಂತ ಇದ್ದೀನಿ ಅಂತ ಹೇಳ್ದ. ಇದನ್ನು ಕೇಳಿದ್ಮೇಲೆ ನಾನು ಕೂಡ ದುಬೈನ ಜಾಬ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೆ. ಅಲ್ಲಿ ಜಾಬ್ಗಳು ಯಾವ ಥರ ಸಿಗುತ್ತೆ, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಸ್ಯಾಲ್ರಿ ಯಾವ ಥರ ಕೊಡ್ತಾರೆ, ಇದೇ ಥರ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ಗೊತ್ತಾಗಿದ್ದು ಅಲ್ಲಿನ ರಿಯಾಲಿಟಿ ಏನು ಅನ್ನೋದು, ಅದನ್ನೇ ನಾನು ಇವತ್ತು ನಿಮಗೆ ತಿಳಿಸೋದಕ್ಕೆ ಬಂದಿರೋದು.